This video is sponsored by Mahalakshmi Jewelers, United Diagnostics, KVN University, Newson Fabrics Cloth Store, Shweta Dentistry, and by Orbis International School. ಇವರು ಮುಖ್ಯ ಅತಿಥಿಗಳಿಗೆ ಇಂದಿನ ಪಥಸಂಚಲನಕ್ಕೆ ಭಾಗವಹಿಸಿದ ವಿವಿಧ ತುಕಡಿಗಳ ಪರಿವೀಕ್ಷಣೆಗೆ ಮುಖ್ಯ ಅತಿಥಿಗಳಿಗೆ ತೆರೆದ ಜೀಪಿನಲ್ಲಿ ಕರೆದೊಯ್ಯುತ್ತಿದ್ದಾರೆ. ನಮ್ಮ ಪರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಶ್ರೀ ಹನುಮಂತ್ ನಾಯಕ್ ಅವರು ಬೆಚ್ಚುಗತ್ತಿಯ ಬೆಂಗಾವಲಿನೊಂದಿಗೆ ಸನ್ಮಾನ್ಯರನ್ನ ಪರೇಡ್ ಪರಿವೀಕ್ಷಣೆಗಾಗಿ ತೆರೆದ ವಾಹನದಲ್ಲಿ ಎಲ್ಲ ತುಕಡಿಗಳ ವೀಕ್ಷಣೆಗಾಗಿ ಕರೆದು ಹೋಗ್ತಾ ಇದ್ದಾರೆ. ಎಲ್ಲ ಆಡಳಿತದ ವತಿಯಿಂದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಬಸವರಾಜ್ ಮಂಜಾಕರ್ ಪಿಎಸ್ಐ ವಿಶ್ವವಿದ್ಯಾಲಯ ಠಾಣೆ ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯ ಅತಿಥಿಗಳು ಶ್ರೀ ಶ್ರೀಶೈಲ ಅಂಬಾಟೆ ಪಿಎಸ್ಐ ವಾಡಿ ಠಾಣೆ ಅವರ ನೇತೃತ್ವದಲ್ಲಿ ಗೌರವದ ವಂದನೆಯನ್ನ ಸ್ವೀಕರಿಸಿ ಮಾನ್ಯ ಅತಿಥಿಗಳು ಮುಂದೆ ಸ್ವಾಗತಿಸಿ ಮುಂದಿನ ತಂಡಕ್ಕೆ ಹೋಗುತ್ತಿದ್ದಾರೆ. ಮುಂದಿನ ತಂಡ ಕೇಂದ್ರ ಕಾರ್ಯಕರ ಕಲಬುರಗಿ ಶ್ರೀ ಅಶೋಕ್ ಹೊಸಮನಿ ಕಲಬುರಗಿ ಕೇಂದ್ರ ಕಾರ್ಯಕರ ಕಲಬುರಗಿ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿವಿಧ ಕವಾಯತು ಪಡೆಗಳ ಪರಿವೀಕ್ಷಣೆಯನ್ನು ಮಾಡಿ ಸನ್ಮಾನ್ಯ ಮುಖ್ಯ ಅತಿಥಿಗಳು ಈಗ ಸ್ವಸ್ಥಾನಕ್ಕೆ ಮರಳಿದ್ದಾರೆ. ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಅಂಗವಾಗಿ ಆಯೋಜಿಸಿದ ಕವಾಯತು ಪಥಸಂಚಲನ ಪ್ರಾರಂಭವಾಗಿದೆ. ಮೊದಲನೇ ಪಡೆ ಡಿಆರ್ ಪಡೆ ಶ್ರೀ ಬಸವರಾಜ್ ಮಂಜಾಳ್ಕರ್ ಪಿಎಸ್ಐ ವಿಶ್ವವಿದ್ಯಾಲಯ ಠಾಣೆ ಇವರ ಒಂದು ನೇತೃತ್ವದಲ್ಲಿ, ನಂತರ ಬರ್ತಕ್ಕಂತಹ ಒಂದು ಎಲ್ಲ ತಂಡ ಎಸ್ಆರ್ಪಿ ಶ್ರೀ ಶ್ರೀಕಾಂತ್ ಚವಾಣಿ ಅವರು ಗಜಪುರ ಮಾನವರಿಗೂ ವಂದಿಸ್ತಾ ಇದ್ದಾರೆ ನೋಡಿ. ಅತ್ತ ಶಾಲೆ ಕಲಬುರಗಿ ಶ್ರೀ ಶ್ರೀಶೈಲ ಅಂಬಾಟೆ ಪಿಎಸ್ಐ ವಾಡಿ ಠಾಣೆ ಅವರ ನೇತೃತ್ವದಲ್ಲಿ, ನಂತರ ಬರ್ತಕ್ಕಂಥ ತಂಡ ಕೇಂದ್ರ ಕಾರ್ಯಕರ ಕಲಬುರಗಿ ಶ್ರೀ ಅಶೋಕ್ ಹೊಸಮನಿ ಇವರು ಮಾನ್ಯರಿಗೂ ಮತ್ತು ಧ್ವಜಕ್ಕೂ ವಂದಿಸಿ ಮುಂದೆ ಸಾಗ್ತಾ ಇದ್ದಾರೆ. ಇವರ ನೇತೃತ್ವದಲ್ಲಿ ಮಾನ್ಯರಿಗೂ ಹಾಗೂ ಧ್ವಜಕ್ಕೆ ವಂದನೆ ಸಲ್ಲಿಸಿ ತಮ್ಮ ಪಡೆಯೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಕೊನೆಯದಾಗಿ ಬರ್ತಕ್ಕಂಥದ್ದು ಅಗ್ನಿಶಾಮಕ ದಳ ಶ್ರೀ ರಮೇಶ್ ಇವರು ಧ್ವಜಕ್ಕೂ ಮಾನ್ಯರಿಗೂ ವಂದಿಸಿ ಅತ್ಯಂತ ಶಿಸ್ತಿನಿಂದ ಎಲ್ಲ ತಂಡಗಳು ಇವತ್ತು ಈ ಪಥಸಂಚಲನದಲ್ಲಿ ಭಾಗಿಯಾಗಿವೆ. ತಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ ಭಾಗವಹಿಸಿದ್ದಾರೆ. ಈ ಪ್ರವಾಸಿ ಮಿತ್ರದಿಂದ ಪರೇಡು ಜಿಲ್ಲೆ ನಿರುದ್ಯೋಗಿಯಿಂದ ಪ್ರವಾಸಿ ಟ್ಯಾಕ್ಸಿ ಯೋಜನೆ ಆರಂಭಗೊಂಡಿದೆ. ನಂತರ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಗೆ ಮಾಹಿತಿ ನೀಡುವ ಪ್ರವಾಸಿ ಮಾರ್ಗದರ್ಶಿ ತರಬೇತಿ ಯೋಜನೆ ಇಲ್ಲಿ ಇದೆ. ಪೂರ್ವ ಮುಂಗಾರು ಮತ್ತು ಮುಂಗಾರು ಹಂಗಾಮಿಗೆ ಜಿಲ್ಲೆಯಲ್ಲಿ 918 ಗ್ರಾಮಗಳು ಆಯ್ಕೆ ಮಾಡಲಾಗಿದೆ. ಈ ಎಲ್ಲ ಪ್ಲಾಟ್ಗಳನ್ನು ಪೂರ್ಣಗೊಳಿಸಲಾಗಿದೆ ಶೇಕಡಾ 99%. ದಿನಾಂಕ 7/1/2021 ಕೃಷಿ ಇಲಾಖೆಯಿಂದ ಈ ವರ್ಷದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಕೃಷಿ ಸಂಜೀವಿನಿ ಕಾರ್ಯಕ್ರಮದಡಿ ನಮ್ಮ ರಾಜ್ಯದಲ್ಲಿ 64 ಕೃಷಿ ಸಂಜೀವಿನಿ ವಾಹನಗಳಿಗೆ ಚಾಲನೆ ನೀಡಿದರು. ಕಲಬುರಗಿ ಜಿಲ್ಲೆಗೆ 2 ವಾಹನಗಳು ನೀಡಲಾಗಿರುತ್ತದೆ, ಅದು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. ನಂತರ ಬರ್ತಕ್ಕಂಥ ಒಂದು ಚಿತ್ರ ಆರೋಗ್ಯ ಇಲಾಖೆ ಒಂದು COVID-19 ಇಲ್ಲಿ ಭಯ ಬೇಡ ಜಾಗೃತಿ ಇರಲಿ ಅಂತಕ್ಕಂಥ ಒಂದು ಕಲಬುರಗಿಯ ಮಹಾನಗರ ಪಾಲಿಕೆಯ ಒಂದು ಚಿತ್ರ ಅತ್ಯಂತ ನೈಜ. ಈಗ ನಂತರದಲ್ಲಿ ಬರ್ತಾ ಇರ್ತಕ್ಕಂಥ ಸ್ತಬ್ಧ ಚಿತ್ರ ಜಿಲ್ಲಾ ಪಂಚಾಯತ್ ಕಲಬುರಗಿ
ಕೈಗೊಳ್ಳಲಾಗುತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಅಂತಕ್ಕಂಥ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕೂಡ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಕಾಣಬಹುದು. ರಿಪಬ್ಲಿಕ್ ಡೇ ಪರೇಡ್ ಇಸ್ ಓವರ್ ಸರ್, ಐ ಸೀಕ್ ಯುವರ್ ಪರ್ಮಿಷನ್ ಟು ಮಾರ್ಚ್ ಆಫ್ ದ ಪರೇಡ್ ಸರ್. ಈಗ ಇಂದಿನ ಕವಾಯತ್ತು ಪಥಸಂಚಲನ ಬಹು ಆಕರ್ಷಕವಾಗಿ ಮಾಡಿ ನಿರ್ಗಮಿಸ್ತಾ ಇದೆ. This video is sponsored by Mahalakshmi Jewelers, United Diagnostics, KVN University, News and Fabrics Clothes Store, Shweta Dentistry, and by Orbis International School.